ರೇಷ್ಮೆ ಸೀರೆ ಉಟ್ಕೊಂಡ್ರೆ ತುಂಬಾ ಹಿಂಸೆ ಆಗತ್ತತ್ತೆ. ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ, ಅದನ್ನ ಉಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಅಂತ ಹೇಳಿದ್ಲು. ಹಲೋ ಸಿಸ್ಟರ್, ಏನಮ್ಮ ಆಕಾಶ ತಲೆ ಮೇಲೆ ಬಿದ್ದಾಳು ಅನ್ಕೋತಿದ್ಯಾ? ಏನು ವಿಷಯ? ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಅಣ್ಣ. ರಾಂಗ್? ಒಂದು ದುಡ್ಡು ಎಡವಟ್ಟಾಗಿದೆ. ಎಡವಟ್ಟ? ಅತಿಥಿ, ಅಯ್ಯೋ ಅಯ್ಯೋ ಅಯ್ಯೋ, ನೋಡು ನೀನೇನು ಯೋಚನೆ ಮಾಡ್ಬೇಡ. ನಿಮ್ಮಣ್ಣ ನಾನು ಈ ಫೈವ್ ಸ್ಟಾರ್ ಇದ್ದಾನೆ, ಅವ್ನು ಯಾರು ಅಂತ ಹೇಳು. ಅವನೊಂದು ಒದ್ದು ಬುದ್ಧಿ ಕಲ್ಸಾದ್ರು ನಿನ್ನೆ ಕೊಟ್ಟು ಮದುವೆ ಮಾಡ್ತೀನಿ. ಅವನ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ಈ ಥರ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯಾ ಅಂತ ಗೊತ್ತಾದ್ರೆ ಅವ್ರು ತಾನೇ ಏನು ಮಾಡ್ತಾರೆ, ಅವನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ನೋಡೋ ಅದಿತಿ, ಅಲ್ಲ ಕಣೇ ನೀನು ಯಾವ? ಅಯ್ಯೋ ಅಣ್ಣ, ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂತೀಯ. ಆದ್ರೆ ಎಡ್ವರ್ಟ್ ಮಾಡ್ಕೊಳ್ಳೋ ಹುಡುಗಿ ನಾನಲ್ಲ. ಮತ್ತೆ ಆಗಿಂದ ಬರೀ ಎಡವಟ್ಟು ಎಡವಟ್ಟು ಅಂದ್ರೆ ನನಗೆ ಹೇಗೆ ಅರ್ಥವಾಗುವುದು? ಸ್ವಲ್ಪ ಬಿಡಿಸಿ ಹೇಳು. ಹೋಗ್ಲಿ, ಯಾರ ವಿಷಯ ಅಂತಾರು ಹೇಳಮ್ಮ. ನಂದಿನಿ ಅತ್ತೆ ವಿಷಯ. ನಂದಿನಿ ವಿಷಯ? ನಮ್ಮ ಮನೇಲಿರೋದು ನಂದಿನಿ ಅತ್ತೆನೇನಾ ಅಥವಾ ಬೇರೆ ಯಾರಾದ್ರೂ ಬಂದು ನಮ್ಮ ಮನೇಲಿದ್ದಾರಾ ಅನ್ನೋ ಡೌಟ್ ನಂಗೆ ಮತ್ತೆ ಶುರು ಆಗಿದೆ. ಅಯ್ಯೋ, ಮತ್ತೇನೆ ನಿನಗೆ ಡೌಟು? ಈಗೇನಾಯ್ತು ಹೊಸದಾಗೆ? ಅಲ್ಲ, ಅಕ್ಷಯ್ ಅಣ್ಣ ನಂದಿನಿ ಅತ್ತೆಗೆ ಏನು ಇಷ್ಟ ಇದೆ ಅಂತ ಹೇಳ್ತಾನೋ ಅದನ್ನ ನಂದಿನಿ ಅತ್ತೆ ಬೇರೆಯವ್ರ ಹತ್ರ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ನಂದಿನಿ ಅತ್ತೆಗೆ ಹಬ್ಬಕ್ಕೆ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂದ್ರೆ ಅತ್ತೆ ಬೇಡ, ನನಗೆ ರೇಷ್ಮೆ ಸೀರೆಯಿಂದ ಅಲರ್ಜಿ ಅಂತ ಹೇಳಿದ್ರು. ಹೌದಾ? ಅಲ್ಲ, ನಂದಿನಿಗೆ ರೇಷ್ಮೆ ಸೀರೆ ಅಂದ್ರೆ ಇಷ್ಟ, ಅದನ್ನ ಉಡ್ಬೇಕು ಅಂತ ಒಂದು ವರ್ಷದಿಂದೇನೆ ಹೇಳಿದ್ಲು ಅಂತ ಈಗ ತಾನೇ ಅಕ್ಷಯ್ ರೇಷ್ಮೆ ಸೀರೆ ತಗೊಂಡು ಹೋದ? ಅದನ್ನೇ ನಾನು ಎಡ್ವರ್ಟ್ ಆಗಿದೆ ಅಂತ ಹೇಳಿದ್ದು. ಇಲ್ಲೇನೋ ನಡೀತಿದೆ ಅಣ್ಣ, ಅದು ಏನು ಅಂತ ಅರ್ಥ ಆಗ್ತಿಲ್ಲ. ಲೇ ಅದಿತಿ, ವಾಸ್ತವ ಏನು ಅಂತ ನಾನು ಹೇಳ್ತೀನಿ ಕೇಳು. ನೋಡು, ಹಿಂದಿನ ವರ್ಷ ಏನು ನಡೆದಿದೆ ಅನ್ನೋದು ಅವಳಿಗೂ ನೆನಪಿರುತ್ತೆ. ಅದನ್ನು ನೆನಪಿಟ್ಕೊಂಡು ಅವಳ ಗಂಡನೇ ರೇಷ್ಮೆ ಸೀರೆ ತಂದ್ಕೊಡ್ಲಿ ಅನ್ನೋದಕ್ಕೆ ಅತ್ತೆ ಕೊಡ್ಸೋದನ್ನ ಬೇಡ ಅಂದಿರ್ತಾಳೆ, ಅಷ್ಟೇ ಸಿಂಪಲ್. ನೀನು ಸುಮ್ಮನೆ ಇದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಮ್ಮ. ಕೂಲ್ 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 ಕೂಲ್.